ನಮಸ್ಕಾರ, ಪ್ರೈಸ್ ದ ಲಾರ್ಡ್. ಪ್ರೀತಿ ಸ್ವರೂಪನಾದಂಥ ನಮ್ಮ ರಕ್ಷಕನಾದ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಪ್ರಿಯದೇವ ಮಕ್ಕಳೇ, ಚೆನ್ನಾಗಿದ್ದೀರಾ? ಕರ್ತನ ಕೃಪಾಶೀರ್ವಾದಗಳನ್ನು ಹೊಂದಿಕೊಂಡು ದೇವರ ಸಜೀವ ವಾಕ್ಯಗಳನ್ನು ಧ್ಯಾನಿಸಿಕೊಂಡು ಅದರಿಂದ ನಮ್ಮ ಬಲವನ್ನು ಹೊಂದಿಕೊಂಡು ಈ ಲೋಕ ಯಾತ್ರೆಯಲ್ಲಿ ದೇವರನ್ನು ದೃಷ್ಟಿಸುತ್ತಾ ನಾವು ಸಾಗುವಾಗ ನಮ್ಮ ಜೀವಿತಗಳು ಖಂಡಿತವಾಗಿಯೂ ಆಶೀರ್ವದಿಸಲ್ಪಡುತ್ತವೆ. ಪ್ರಿಯ ದೇವ ಮಕ್ಕಳೇ, ನೀವು ಕಷ್ಟಗಳಲ್ಲಿದ್ದೀರಾ? ಪರಿಶೋಧನೆಗೆ ಒಳಗಾಗುತ್ತಿದ್ದೀರಾ? ಹಾಗಾದರೆ ದೇವರು ನಮಗೆ ಈ ದಿನ ದೇವರ ವಾಕ್ಯಗಳ ಮೂಲಕವಾಗಿ ಒಂದು ಬಹಳ ಉತ್ತೇಜನಕರವಾದ ಕಾರ್ಯವನ್ನು, ದೇವರು ಹೇಗೆ ಕಷ್ಟಗಳಲ್ಲಿ ಹಾದು ಹೋಗುತ್ತಿರುವಂಥ ನಿಮ್ಮ ಜೀವಿತಗಳಿಗೆ, ಪರಿಶೋಧಿತರಾಗಿರುತ್ತಿರುವಂಥ ನಿಮ್ಮ ಜೀವಿತಗಳಿಗೆ ಒಂದು ಫಲವನ್ನು, ಒಂದು ಗೌರವವನ್ನು, ಒಂದು ಮಹತ್ವವನ್ನು ಕೊಡುತ್ತಾನೆ ಎಂಬುದಾಗಿ ಇವತ್ತು ನಾವು ತಿಳಿದುಕೊಳ್ಳೋಣ. ಕೆಲವು ಭಕ್ತರು ಹೇಗೆ ಎಂತಹ ಭಯಂಕರವಾದಂಥ ಕಷ್ಟಗಳನ್ನು, ಪರಿಶೋಧನೆಗಳನ್ನು ಹಾದು ಹೋದರು ಅವುಗಳನ್ನು ಸಹ ನಾವು ಕೇಳೋಣ. ಹಾಗಾದರೆ ದೇವರ ವಾಕ್ಯವನ್ನು ಕೇಳಲಿಕ್ಕೆ ತುಂಬ ಆಸಕ್ತರಾಗಿದ್ದೀರಲ್ವಾ? ನಿಮಗೆಲ್ಲರಿಗೂ ದೇವರ ಕೃಪೆ ಇರಲಿ. ಮತ್ತು ದೇವರ ಮಕ್ಕಳೇ, ನಿಮಗೂ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಈ ಚಾನಲ್ನ ಕುರಿತಾಗಿ ತಿಳಿಯಪಡಿಸಿರಿ. ಅವರು ದೇವರ ವಾಕ್ಯದಲ್ಲಿ ಬೆಳೆಯಲಿ. ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ, ಪಕ್ಕದಲ್ಲಿರುವಂಥ ಕರಗಂಟೆಯನ್ನು ಒತ್ತಿದ್ರೆ ನಾವು ವಿಡಿಯೋ ಮಾಡಿ ಹಾಕಿದ ಕ್ಷಣದ ಸಂದೇಶವು ಅವರಿಗೆ ಮುಟ್ಟುತ್ತದೆ. ಅದು ಒಂದು ಅವರಿಗೆ ಜ್ಞಾಪಕಪಡಿಸ್ತದೆ. ಆಗ ಅವರು ಆ ವಿಡಿಯೋನ ನೋಡಲಿಕ್ಕೆ ಸಾಧ್ಯವಾಗ್ತದೆ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದೀರಾ? ಇಲ್ಲವಾದರೆ, ನೀವು ಹೊಸಬರಾದರೆ ದಯಮಾಡಿ ಈಗಲೇ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ದೇವ್ರ ಮಕ್ಕಳೇ, ಈ ದಿನ ಮೂಲ ವಾಕ್ಯಕ್ಕೆ ಹೋಗೋಣ. ಯಾವ ರೀತಿಯಾಗಿ ಕಷ್ಟಗಳನ್ನು, ಪರಿಶೋಧನೆಗಳನ್ನು ದೇವರು ಉತ್ತೇಜನವಾಗಿಯೂ ಆಶೀರ್ವಾದಕರವಾಗಿ ಮಾರ್ಪಡಿಸುತ್ತಾನೆಂಬುದಾಗಿ ನಾವು ಯಾಕೋಬನ ಪತ್ರಿಕೆಯಲ್ಲಿ 1:12 ನೋಡುವವರಾಗಿದ್ದೇವೆ. ಯಾಕೋಬ 1:12, ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ವಾಗ್ದಾನ ಮಾಡಿದ್ದಾನೆ. ನಿಮ್ಮನ್ನು ದೇವರು ಪ್ರೀತಿಸುತ್ತಾನೆಂದು ನೀವು ನೆನೆಸ್ತೀರಾ? ಹಾಗಾದರೆ ನಿಮಗೂ ಸಹ ದೇವರು ಒಂದು ವಾಗ್ದಾನ ಮಾಡಿದ್ದಾನೆ. ಆ ವಾಗ್ದಾನವೇನೆಂದರೆ, ನಿಮಗೆ ಜೀವ ಕಿರೀಟವನ್ನು ದೇವರು ಕೊಡುತ್ತಾರೆ, ನಿತ್ಯ ಜೀವವನ್ನು ನಿಮಗೆ ಅನುಗ್ರಹಿಸುತ್ತಾರೆ, ನಿಮ್ಮ ಹೆಸರನ್ನು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಿಸಿ ನಿಮಗೆ ಪರಲೋಕವನ್ನು ಸ್ವಂತವನ್ನಾಗಿ ಆತನು ಮಾಡುತ್ತಾನೆ. ಇದಕ್ಕಿಂತ ಧನ್ಯತೆಯ ಜೀವಿತ ನಮಗೇನು ಬೇಕೋ ಪ್ರಿಯರೇ? ಈ ಲೋಕದಲ್ಲಿ ಸಂಕಟಗಳು ಯಾರಿಗಿಲ್ಲ? ಕಷ್ಟಗಳು ಯಾರಿಗಿಲ್ಲ? ರೋಗಗಳು ಯಾರಿಗಿಲ್ಲ? ದುರಾತ್ಮನ ಕಾರ್ಯಗಳು ಯಾರಿಗಿಲ್ಲ? ಪ್ರತಿಯೊಬ್ಬರ ಜೀವಿತದಲ್ಲಿ ಕಷ್ಟವು, ಶೋಧನೆಯು, ಸಮಸ್ಯೆಯು ಇದ್ದೇ ಇದೆ. ಆದರೆ ಕ್ರೈಸ್ತರಾದ ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತರನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡಿರುವ ನಮ್ಮ ಜೀವಿತಗಳಿಗೆ ಒಂದು ಬೆಲೆ ಇದೆ. ನಾವು ಮಾಡುವಂಥ ತ್ಯಾಗಕ್ಕೂ, ನಾವು ಪಡುವಂಥ ಕಷ್ಟಕ್ಕೂ ದೇವರ ದೃಷ್ಟಿಯಲ್ಲಿ ಒಂದು ಅರ್ಥವಿದೆ. ಹಾಗಿರುವಾಗ ಈ ವಾಕ್ಯವನ್ನು ನಾವು ನೋಡುವುದಾದರೆ, ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು. ಅನೇಕರು ಕಷ್ಟವನ್ನು ಸಹಿಸಿಕೊಳ್ಳಲಾಗದೆ ಕುಡುಕುತನಕ್ಕೆ ಹೋಗ್ತಾರೆ. ಕಷ್ಟವನ್ನು ಸಹಿಸಿಕೊಳ್ಳಲಿಕ್ಕಾಗದೆ ಸಾಲಗಳನ್ನು ಮಾಡ್ತಾರೆ. ಕಷ್ಟವನ್ನು ಸಹಿಸಿಕೊಳ್ಳಲಿಕ್ಕಾಗದೆ ಪ್ರಾಣಗಳನ್ನು ತೆಗೆದುಕೊಳ್ಳುತ್ತಾರೆ. ಈ ಕಷ್ಟವನ್ನು ಸಹಿಸಿಕೊಳ್ಳಲಿಕ್ಕಾಗದೆ ಕೆಟ್ಟತನಕ್ಕೆ ಹೋಗ್ತಾರೆ. ಆದರೆ ದೇವರನ್ನು ನಂಬಿದ ಮಕ್ಕಳು ಕಷ್ಟವಾದರೂ ಅದನ್ನು ಸಹಿಸಿಕೊಂಡು ಹೋಗುತ್ತಾರೆ. ಯಾಕೆಂದರೆ ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು ಎಂದು ದೇವರ ವಾಕ್ಯವು ಹೇಳುತ್ತಿದೆ. ನೀವು ಇವತ್ತು ರೋಗವನ್ನು ಸಹಿಸ್ಕೊಳ್ತಾ ಇದ್ದೀರಾ? ವೇದನೆಯನ್ನು ಸಹಿಸ್ಕೊಳ್ತಾ ಇದ್ದೀರಾ? ನಿಂದೆನೆಯನ್ನು ಸಹಿಸ್ಕೊಳ್ತಾ ಇದ್ದೀರಾ? ನಿಮ್ಮ ಕುಟುಂಬದಲ್ಲಿ ಬರುವ ಬಲಹೀನತೆಗಳನ್ನು, ಕಣ್ಣೀರನ್ನು, ವೇದನೆಯನ್ನು ಸಹಿಸ್ಕೊಳ್ತಾ ಇದ್ದೀರಾ? ಹಾಗಾದರೆ ದೇವರು ನಿಮಗೂ ನನಗೂ ಹೇಳುವ ಮಾತೇನೆಂದರೆ, ನೀವು ಧನ್ಯರು. ಹಾಗಾದರೆ ಈ ಕಷ್ಟ ಒಂದು ಕಡೆ, ಇನ್ನೊಂದು ಕಡೆ ಹೇಳುತ್ತದೆ ಅವನು ಪರಿಶೋಧಿತನಾದ ಮೇಲೆ ಅಂತ ಹೇಳುತ್ತದೆ. ಅಂದರೆ ನಾವು ಒಂದು ಪರಿಶೋಧನೆಗೆ ಒಳಗಾಗುತ್ತೇವೆ, ಕೆಲವು ಪರೀಕ್ಷೆಗಳಿಗೆ ಒಳಗಾಗುತ್ತೇವೆ. ಚಿನ್ನವು ಇನ್ನೂ ಶುಭ್ರವಾಗಿ ಒಳೆಯುವಂತೆ, ದೇವಭಕ್ತರು ಇನ್ನೂ ದೇವಭಕ್ತರಾಗಿ ಬದಲಾಗುವಂತೆ, ಶುದ್ಧರು ಇನ್ನೂ ಪರಿಶುದ್ಧರಾಗಿ ಬದಲಾಗುವಂತೆಯೂ, ಕೆಲವು ಸಾರಿ ಪಾಪಿಗಳು ಪರಿಶುದ್ಧರಾಗಿ ಮಾರ್ಪಡುವುದಕ್ಕೂ ಪರಿಶೋಧನೆ ಎಂಬುದು ಬರುತ್ತದೆ.
ಕಷ್ಟವನ್ನು ಅನುಸರಿಸಿದವರಿಗೆ, ಈ ಪರಿಶೋಧನೆಯನ್ನು ಅನುಭವಿಸಿದವರಿಗೆ ದೇವರು ಒಂದು ಪ್ರತಿಫಲವನ್ನು ಅಲ್ಲಿ ನಮಗೆ ಹೇಳುತ್ತಾ ಇದ್ದಾನೆ. ಆ ಪ್ರತಿಫಲ, ಆ ವಾಗ್ದಾನ ಏನು ಗೊತ್ತಾ ದೇವರು ಮಕ್ಕಳೇ? ಇಲ್ಲಿ ಹೇಳುತ್ತದೆ, ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ದೇವರು ಮಕ್ಕಳೇ, ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಕೊಡುತ್ತಾನೆ, ಎಲ್ಲರಿಗೂ ಕೊಡೋದಿಲ್ಲ. ಲೋಕದಲ್ಲಿ ಅನೇಕ ವ್ಯಕ್ತಿಗಳು ಕಷ್ಟಪಡ್ತಾ ಇದ್ದಾರೆ, ಶೋಧನೆಗೊಳಗಾಗ್ತಾ ಇದ್ದಾರೆ, ಆದರೆ ಅವರಿಗಿದು ಸಿಗೋದಿಲ್ಲ. ಆದರೆ ದೇವರು ನಿನ್ನನ್ನು ಪ್ರೀತಿಸುತ್ತಿದ್ದಾನೆ. ಆದುದರಿಂದಲೇ ಈ ವಿಡಿಯೋ ನೀನು ನೋಡ್ತಾ ಇದೆಯಾ ಸಹೋದರಿ, ಸಹೋದರ? ಆದ್ದರಿಂದಲೇ ದೇವರು ನಿನಗೆ ಒಂದು ಉತ್ತೇಜನ ಕೊಡ್ತಾ ಇದ್ದಾರೆ, ಒಂದು ವಾಗ್ದಾನ ಕೊಡ್ತಾ ಇದ್ದಾರೆ, ಒಂದು ಮಾತು ಕೊಡ್ತಾ ಇದ್ದಾರೆ. ನಿನಗೂ ನನಗೂ ಜೀವವೆಂಬ ಜಯಮಾಲೆಯನ್ನು, ಕಿರೀಟವನ್ನು ಆತನು ಕೊಡುತ್ತಾನಂತೆ. ಹಾಲೆಲುಯ್ಯಾ, ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯದೇವ ಮಗುವೆ, ನಾವು ಯಾಕೋಬನ ಪತ್ರಿಕೆಯಲ್ಲಿ, ಇದೇ ಪತ್ರಿಕೆಯಲ್ಲಿ 1:2-3 ವಚನದಲ್ಲಿ ನೋಡುವಾಗ, ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆಂದು ತಿಳಿದು, ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ. ಈ ವಾಕ್ಯದಲ್ಲಿಯೂ ಯಾಕೋಬನು ಹೇಳ್ತಾ ಇರುವಂಥ ಮಾತು, ಒಂದು ಕಷ್ಟಗಳಲ್ಲಿ ಬಿದ್ದಿರುವಾಗಲೂ ಕಣ್ಣೀರಿನಲ್ಲಿ ಇದೆಯಾ ಸಹೋದರಿ, ಸಹೋದರ? ಕಣ್ಣೀರಿನಲ್ಲಿ ಇದ್ದೀರಲ್ವಾ? ಎಷ್ಟು ದಿನ, ಎಷ್ಟು ಸಮಯ ಈ ಕಣ್ಣೀರು ಅಂತ ಅಂದುಕೊಳ್ತಾ ಇದ್ದೀರಲ್ವಾ? ಒಂದು ಪದ ಕಷ್ಟಗಳಲ್ಲಿ ಬಿದ್ದಿರುವಾಗಲೂ ಎಂಬುದಾಗಿ, ಎರಡನೆಯ ಪದೇ ಪರಿಶೋಧಿತನಾದ ಮೇಲೆ ಎಂಬುದಾಗಿಯೂ ಬರೆಯಲ್ಪಟ್ಟಿದೆ. ಈ ವಾಕ್ಯದಲ್ಲಿಯೂ, 12 ಎರಡೂ ಪದಗಳು ಉಪಯೋಗಿಸಲ್ಪಟ್ಟಿವೆ. ನಿಮ್ಮ ನನ್ನ ಸ್ಥಿತಿ ಕಷ್ಟಕರವಾಗಿದೆಯಾ? ಪರಿಶೋಧನೆಗೆ ಒಳಗಾಗಿದ್ದೀರಾ? ಹಾಗಾದರೆ ದೇವರು ಈ ಪರಿಶೋಧನೆಗೂ, ಈ ಕಷ್ಟಕ್ಕೂ ಒಂದು ಮುಕ್ತಾಯವನ್ನು ಇಟ್ಟಿದ್ದಾರೆ, ಮತ್ತು ಇದಕ್ಕೆ ಪ್ರತಿಫಲವನ್ನು ಇಟ್ಟಿದ್ದಾರೆ. ಇದು ದೇವರ ವಾಗ್ದಾನವಾಗಿದೆ. ದೇವರ ಮಕ್ಕಳೇ, ನಾವಂದುಕೊಳ್ಳಬಹುದು, ದೇವರು ನಮಗೆ ಏನು ಕೊಡ್ತಾರೆ, ಇದಕ್ಕೆ ಏನು ಮಾಡ್ತಾರೆ ದೇವರು, ಇದಕ್ಕೆ ಪ್ರತಿಫಲ ಇಲ್ವಾ? ಎಷ್ಟು ದಿನ ಈ ಕಣ್ಣೀರು, ಎಷ್ಟು ದಿನ ಈ ಶೋಧನೆ, ಎಷ್ಟು ದಿನ ಈ ಒಂದು ಕಷ್ಟಗಳು, ಪ್ರಯಾಸಗಳು ಅಂತ ನೀವು ಅಂದುಕೊಳ್ತಾ ಇದ್ದರೆ, ದೇವರ ವಾಕ್ಯವು ನಮಗೆ ಈ ಮಾತು ಹೇಳ್ತಾ ಇದೆ. ಪ್ರಿಯ ದೇವಭಕ್ತರೇ, ಮತ್ತಾಯನು ಬರೆದ ಸುವಾರ್ತೆಯಲ್ಲಿ 24 13 ನಾವು ಓದುವಾಗ, ಆದರೆ ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು. ಕಡೆಯವರೆಗೂ ತಾಳುವವನು ರಕ್ಷಣೆಯನ್ನು ಹೊಂದುವನು. ಶೋಧನೆ ಬಂದ ತಕ್ಷಣ, ಸಮಸ್ಯೆ ಬಂದ ತಕ್ಷಣ ನಾವು ಓಡಿ ಹೋಗುವುದಾದರೆ, ಕುಗ್ಗಿ ಹೋಗುವುದಾದರೆ, ಅಪನಂಬಿಕೆಗೆ ಒಳಗಾಗುವುದಾದರೆ, ನಿಮಗೆ ಎಲ್ಲಿಂದ ಜೀವ ಎಂಬ ಜಯಮಾಲೆ ಸಿಗುತ್ತದೆ? ಕಿರೀಟ ಎಲ್ಲಿಂದ ಸಿಗುತ್ತದೆ? ನಿಮ್ಮ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಹೇಗೆ ಬರೆಯಲ್ಪಡುತ್ತದೆ? ಓಟಕ್ಕೆ ಓಡುವವನು ಹಾಗೆಯೇ ಓಡ್ತಾ ಇದ್ದಾಗ, ಅಯ್ಯೋ ನನಗೆ ಸೆಕೆ ನೀರು ಬರ್ತಾ ಇದೆ, ನನಗೆ ಕಾಲು ನೋವುತ್ತಾ ಇದೆ, ಅಯ್ಯೋ ನನಗೆ ತಲೆ ನೋವುತ್ತಾ ಇದೆ, ನಾನು ಏನು ಮಾಡೋಣ ಅಂತ ನಿಂತು ಬಿಟ್ಟರೆ ಅವನು ಜಯಗಳಿಸುವುದೆಲ್ಲಿ? ಕಾಲು ನೋವು ಬರ್ತದೆ, ಸೆಕೆ ನೀರು ಸುರಿತದೆ, ಆಯಾಸ ಆಗ್ತದೆ, ಆದರೂ ಜಯಿಸಬೇಕು, ಓಡಬೇಕು, ನಾನು ವಿನ್ ಆಗಬೇಕು ಅಂತ ಓಡುವಂಥ ವ್ಯಕ್ತಿಯ ಜೀವಿತದಲ್ಲಿ ಜಯ ಉಂಟು. ಕಪ್ ಹಿಡ್ಕೊಳ್ಳುವಾಗ ಆ ನೋವೆಲ್ಲ ಎಲ್ಲೋ ಮರೆತೋಗ್ತದೆ. ಎಷ್ಟು ಜನರು ಅದನ್ನು ಉಗುಳುತ್ತಾರೆ, ಎಷ್ಟು ಜನರು ಅದನ್ನು ಉತ್ತೇಜನ ಮಾಡ್ತಾರೆ, ಅನೇಕ ದೇವ ದೂತರುಗಳ ಮಧ್ಯದಲ್ಲಿ, ದೇವ ಭಕ್ತರುಗಳ ಮಧ್ಯದಲ್ಲಿ ನಿನ್ನನ್ನು ದೇವರು ಸನ್ಮಾನಿಸುವಾಗ ನಿನ್ನ ನೋವು ಎಲ್ಲೋಯಿತು, ನಿನ್ನ ಕಣ್ಣೀರು ಎಲ್ಲೋಯಿತು, ನಿನ್ನ ವೇದನೆ ಎಲ್ಲೋಯಿತು ಗೊತ್ತಿಲ್ಲ. ಯಾಕೆಂದರೆ ದೇವರು ನಿನ್ನ ಕಷ್ಟಾರ್ಜಿತಕ್ಕೆ ತಕ್ಕ ಪ್ರತಿಫಲವನ್ನು ದೇವರು ಕೊಡ್ತಾನೆ. ಇಲ್ಲಿ ನಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲ. ನಿನ್ನ ಕಷ್ಟಾರ್ಜಿತವನ್ನು ನೀನೇ ತಿನ್ನುವಿ ಅಂತ ದೇವರ ವಾಕ್ಯವು ನಮಗೆ ಜ್ಞಾಪಕ ಮಾಡ್ತದೆ. ಮತ್ತು ಇಲ್ಲಿಂದ ಅಲ್ಲಿಯವರೆಗೂ, ಭೂಲೋಕದಿಂದ ಪರಲೋಕದವರೆಗೂ, ಬಲಹೀನತೆಯಿಂದ ಬಲದವರೆಗೂ, ಪರಿಶುದ್ಧತೆಯಿಂದ ಅತಿ ಪರಿಶುದ್ಧದವರೆಗೂ ದೇವರು ನಮ್ಮನ್ನು ನಡೆಸುವ ಜವಾಬ್ದಾರಿಯನ್ನು, ವಾಗ್ದಾನವನ್ನು ನಮಗೆ ಕೊಟ್ಟಿದ್ದಾನೆ ದೇವ ಮಕ್ಕಳೇ. ಪೌಲನು ಅದಕ್ಕೆ 1 13 ಮನುಷ್ಯರು ಸಹಿಸಬಹುದಾದ ಶೋಧನೆಯೇ ಹೊರತು ಬೇರೆ ಯಾವುದೂ ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು.
ಎಂಥ ಮಾತು ಪೌಲನು ಹೇಳ್ತಾ ಇದ್ದಾನೆ ಗಮನಿಸಿದ್ರ? ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಮಾಡುತ್ತಾನೆ. ನೀವು ಸಹಿಸಬಹುದಾದ ಶೋಧನೆಯ ಹೊರತು ಅದಕ್ಕಿಂತ ಹೆಚ್ಚಾದದನ್ನು ದೇವರು ಬರಗೊಡಿಸುವುದಿಲ್ಲ. ನೀವು ಸಹಿಸ್ತಾ ಇದ್ದೀರಾ ಅಂದರೆ ದೇವರಿಗೆ ಗೊತ್ತು ನಿಮಗೆ ಸಹಿಸಲಿಕ್ಕೆ ಸಾಧ್ಯ ಇದೆ ಅಂತ. ಆತನು ತನ್ನ ಕೃಪೆಯನ್ನು ಕೊಡ್ತಾನೆ, ಆತನು ತನ್ನ ಪ್ರಸನ್ನತೆಯನ್ನು ಕೊಡ್ತಾನೆ, ಆತನು ತನ್ನ ದಯೆಯನ್ನು ತೋರಿಸುತ್ತಾನೆ. ನಿಮ್ಮನ್ನು ನನ್ನನ್ನು ಒಂಟಿಯಾಗಿ ಬಿಡುವುದಿಲ್ಲ, ಅನಾಥರನ್ನಾಗಿ ಬಿಡುವುದಿಲ್ಲ, ನಮ್ಮನ್ನು ಕುಗ್ಗಿ ಹೋಗುವುದಕ್ಕೆ ಬಿಡುವುದಿಲ್ಲ, ಬಿದ್ದು ಹೋಗುವುದಕ್ಕೆ ಬಿಡುವುದಿಲ್ಲ, ಸೋತು ಹೋಗುವುದಕ್ಕೆ ಬಿಡುವುದಿಲ್ಲ. ದೇವರು ನಮ್ಮನ್ನು ಜಯಶಾಲಿಗಳನ್ನಾಗಿ ಮಾಡುತ್ತಾರೆ. ಇವತ್ತು ಕಷ್ಟಗಳನ್ನು ಸಹಿಸಿಕೊಳ್ಳುತ್ತಿರುವವರೇ, ಪರಿಶೋಧನೆಗೆ ಒಳಗಾಗುತ್ತಿರುವವರೇ, ಈ ವಾಕ್ಯಗಳು ಎಷ್ಟು ಉತ್ತೇಜನವನ್ನು ಕೊಡುತ್ತವಲ್ವ ನಮಗೆ? ಹೌದು ದೇವ್ರ ಮಕ್ಕಳೇ, ಯಾಕೋಬನ ಪತ್ರಿಕೆಯಲ್ಲಿ 5:11 ವಚನವನ್ನು ನಾವು ನೋಡುವಾಗ, ತಾಳಿಕೊಂಡಿರುವವರನ್ನು ಧನ್ಯರೆಂದು ಹೇಳುತ್ತೇವಲ್ಲವೇ? ನೀವು ಯೋಬನಲ್ಲಿದ್ದ ತಾಳ್ಮೆಯ ವಿಷಯವಾಗಿ ಕೇಳಿ, ಕರ್ತನು ಅವನಿಗೆ ಅಂತ್ಯದಲ್ಲಿ ಮಾಡಿದ್ದನ್ನು ನೋಡಿ, ಕರ್ತನು ಕರುಣಾಸಾಗರನು ದಯಾಳುವೂ ಆಗಿದ್ದಾನೆಂದು ತಿಳಿದಿದ್ದೀರಷ್ಟೇ. ಯೋಬನಿಗೆ ಬಂದಷ್ಟು ಕಷ್ಟಗಳು ನಮಗೆ ಬಂದಿದೆಯಾ? ಇಲ್ಲವೇ ಇಲ್ಲ. ಹೇಳ್ತಾನೆ ಯೋಬನಿಗೆ ಹೇಗೆ ದಯೆ ತೋರಿಸಿ ಆತನು ಕರುಣಾಳುವು, ದಯಾಮಯನು, ಕೃಪಾಪೂರ್ಣನು ಎಂಬುದಾಗಿ ತೋರಿಸಿಕೊಟ್ಟನೋ, ಹಾಗೆಯೇ ನಮ್ಮ ಜೀವಿತದಲ್ಲಿಯೂ ನಾವು ಕಷ್ಟಗಳನ್ನು ಸಹಿಸುವುದಕ್ಕೆ ತಾಳ್ಮೆಯನ್ನು ಕೊಡುತ್ತಾನೆ. ದೇವ ಮಕ್ಕಳೇ, ನೀವು ಅಂದ್ಕೊಳ್ಬೋದು ಎಲ್ಲಿ ಕೊಡ್ತಾ ಇದ್ದಾರೆ ಪಾಸ್ಟ್ರೇ, ಇಲ್ಲಿವರೆಗೂ ದೇವರ ಕೃಪೆಯೇ ನಿಮ್ಮನ್ನು ನಡೆಸಿದೆ. ಸಾಲಗಳು ಸಾಲಗಾರರು ನಿಮ್ಮನ್ನು ಮುತ್ತಿಕೊಂಡಾಗಲೂ ನಿಮ್ಮನ್ನು ಇಲ್ಲಿವರೆಗೂ ಧೈರ್ಯಪಡಿಸಿದನಲ್ಲವೇ? ಬಿಸ್ನೆಸ್ಸಲ್ಲಿ ಲಾಸಾಗಿ ಹೋಯಿತಲ್ಲವೇ? ನೀವು ಅಂದುಕೊಂಡದ್ದು ವಿದೇಶ ಪ್ರಯಾಣ, ನಿಮ್ಮ ಮಕ್ಕಳ ಭವಿಷ್ಯದಲ್ಲಿ ಉತ್ತೇಜನ, ಜಾಬ್ಸ್ ಆಗಲಿಲ್ಲ, ಮದುವೆ ಆಗಲಿಲ್ಲ ಅನ್ನೋದು ಆಗ್ತಾ ಇದೆಯಲ್ವೇ? ಆದರೂ ಇಲ್ಲಿವರೆಗೂ ನೀವು ನಂಬಿಕೆಯಲ್ಲಿ ನಿಂತಿದ್ದೀರಂದರೆ ಅದಕ್ಕೆ ಕಾರಣ ಏನು? ದೇವರು ನಿಮ್ಮನ್ನು ಸಂತೈಸಿದ್ದಾರೆ. ಇಲ್ಲಿಯವರೆಗೂ ದೇವರು ನಿಮ್ಮನ್ನು ನನ್ನನ್ನು ಬಲಪಡಿಸಿದ್ದಾರೆ. ದೇವರ ಮಕ್ಕಳೇ, ತೊದಲು ನುಡಿಯವನು, ಬಲಹೀನನು, ದೇವರಿಗಾಗಿ ಅನೇಕವನ್ನು ತ್ಯಾಗ ಮಾಡಿದಂಥ ಮೋಶೆಯ ಜೀವಿತದಲ್ಲಿಯೂ ಈ ಒಂದು ಶೋಧನೆ ತಪ್ಪಿರಲಿಲ್ಲ, ಯೋಬನ ಜೀವಿತದಲ್ಲಿ ತಪ್ಪಿರಲಿಲ್ಲ. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 5:27 ವಚನದಲ್ಲಿ ನೋಡುತ್ತೇವೆ, ಅವನು ಅರಸನ ರೌದ್ರಕ್ಕೆ ಭಯಪಡದೆ ಐಗುಪ್ತ ದೇಶವನ್ನು ಬಿಟ್ಟು ಹೋದದ್ದು ನಂಬಿಕೆಯಿಂದಲೇ. ಅವನು ಅದೃಶ್ಯನಾಗಿರುವ ಆತನನ್ನೇ ದೃಷ್ಟಿಸುವನೋ ಎಂಬಂತೆ ದೃಢಚಿತ್ತನಾಗಿದ್ದನು. ಅರಸನ ರೌದ್ರಕ್ಕೆ ಭಯಪಡಲಿಲ್ಲ, ಆದರೆ ನಂಬಿಕೆಯಿಂದ ಅವನಿದ್ದನು. ಅದೃಶ್ಯವಾದಗಳನ್ನು ಎದುರಿಸ್ತಾ ಇದ್ದ. ಮುಂದೊಂದು ದಿವಸ ನಾನು ನನ್ನ ರಕ್ಷಕನನ್ನು ನೋಡ್ತೇನೆ, ಅವುಗಳ ಮುಂದೆ ಇವೆಲ್ಲ ನನಗೆ ಬೇಡ. ಆದರೆ ಅವನು ತುಂಬ ವೇದನೆ ಅನುಭವಿಸಿದ. ಅರಸನಾಗಿ ಅರಮನೆಯಲ್ಲಿರಬೇಕಾದವನು ಎಲ್ಲವನ್ನು ತ್ಯಾಗ ಮಾಡಿ ಅಡವಿಗೆ ಹೋಗಿ ಕುರಿ ಕಾಯುವವನಾದನು, ಹಿಂಡು ಮೇಯಿಸುವ ಆಡುಗಳನ್ನು ಮೇಯಿಸುವವನಾದನು. ದೇವರ ಮಕ್ಕಳೇ, ಅಲ್ಲಿನ ಆ ಒಂದು ಐಷಾರಾಮಿ ಜೀವಿತವನ್ನು ತ್ಯಾಗ ಮಾಡಿ ಇಲ್ಲಿ ಒಂದು ಹಿಂಡು ಮೇಯಿಸೋಕ್ಕೆ ಹೋದನು. ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಕೆಲವು ಸಾರಿ ನೀವು ಅರಮನೆಯಲ್ಲಿದ್ದ ಹಾಗೆ ನೀವು ಅಂದುಕೊಂಡಿರ್ಬೋದು, ಅಯ್ಯೋ ನಮ್ಮ ತಾಯಿಯ ಮನೆಯಲ್ಲಿ ಚೆನ್ನಾಗಿದ್ದೆನು, ತಂದೆಯ ಮನೆಯಲ್ಲಿ ಚೆನ್ನಾಗಿದ್ದೆನು, ಮೊದಲು ನಾನು ಚೆನ್ನಾಗಿದ್ದೆನು, ಈಗ ನನ್ನ ಪರಿಸ್ಥಿತಿ ಹೀನವಾಗಿದೆಯಲ್ಲ ಅಂದುಕೊಳ್ಳುತ್ತಿರುವೆಯಾ? ಹಾಗೆ ಅಂದುಕೊಳ್ಳಬೇಡ. ದೇವರು ನಿನ್ನನ್ನು ಒಂದು ದೊಡ್ಡ ಕಾರ್ಯಕ್ಕಾಗಿ ಸಿದ್ಧಪಡಿಸ್ತಾ ಇದ್ದಾರೆ. ಅದೇನು ಅಂತ ನಿನಗೂ ನನಗೂ ಮೋಶ ಆಗಿ ಗೊತ್ತಿಲ್ಲದೇ ಇರಬಹುದು. ಮೋಶೆ ಅಂದುಕೊಳ್ಳುತ್ತಾನೆ, ದೇವರೇ ನಾನು ಅಲ್ಲಿಂದ ಬಿಟ್ಟು ಬಂದೆ, ಅರಮನೆಯನ್ನು ಬಿಟ್ಟು ಬಂದೆ, ಈ ಸ್ಥಿತಿಗೆ ನಾನು ಬಂದುಬಿಟ್ಟನಲ್ಲ ಅಂದುಕೊಳ್ಳಿಲ್ಲ. ದೇವರು ಹೇಳಿದ, ದೇವರು ಸಂಧಿಸುವಾಗ ಮೋಶೆಯ ಜೀವಿತವು ಬದಲಾಯಿತು. ದೇವರ ಮಕ್ಕಳೇ, ಬೆಂಕಿಯ ಪೊದೆಯೊಳಗಿಂದ ದೇವರು ಮೋಶೆಯೊಟ್ಟಿಗೆ ಮಾತನಾಡಿ ಅವನಿಗೆ ಹೇಳಿದನು, ಮೋಶೆ ನಾನು ನಿನ್ನನ್ನು ಆಶೀರ್ವದಿಸಲ್ಪಟ್ಟ ಜನಾಂಗವನ್ನು ಐಗುಪ್ತ ದೇಶದಿಂದ ಬಿಡಿಸುವುದಕ್ಕೆ ಆರಿಸಿಕೊಂಡಿದ್ದೇನೆ. ನೀನು ಮಹಾಯನ್ನಾಯಕನಾಗುವಿ, ಮಹಾಪ್ರವಾದಿಯಾಗುವಿ, ಮಹಾಯಾಜಕನಾಗುವಿ. ಹಾಲೆಲುಯ್ಯ. ಮೋಶೆಯ ಜೀವಿತದಲ್ಲಿ ಅವನು ಆ ರೀತಿಯಾದ ಕಾರ್ಯವನ್ನು ಮಾಡಿದನು. ದೇವರ ಮಕ್ಕಳೇ, ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ನಾವು ಸಹ ನಮಗನಿಸುತ್ತದೆ, ಅಷ್ಟೇ ನನ್ನ ಲೈಫು ಯೋಬನಂತೆ ಇದೆ,
ಎಲ್ಲವನ್ನು ಕಳ್ಕೊಂಡಿದ್ದೇನೆ, ನನ್ನವರೇ ನನ್ನನ್ನು ದೂಷಿಸ್ತಾ ಇದ್ದಾರೆ, ನಮ್ಮವರೇ ನನ್ನನ್ನು ತೆಗಳ್ತಾ ಇದ್ದಾರೆ, ಏನು ಸಿಕ್ತು ನಿನಗೆ, ಏನಾಯಿತು, ಈಗಲಾದರೂ ನೀನು ದೇವರನ್ನ ಬಿಟ್ಟುಬಿಟ್ಟು ಬಂದುಬಿಡು ಮಗಳೇ, ನಿನಗೆ ಅಲ್ಲಿ ಹೋದರೆ ವಾಸಿಯಾಗಲ್ಲ, ದೇವರ ಹತ್ರ ಇದ್ದರೆ ಅದ್ಭುತ ನಡೆಯಲ್ಲ, ದೇವರಲ್ಲಿ ಆಶೀರ್ವಾದ ಇಲ್ಲ, ಹಿಂತಿರುಗಿ ಬಂದುಬಿಡು, ನಾವು ಅಲ್ಲಿ ಹೋಗೋಣ ಒಳ್ಳೆಯದಾಗ್ತದೆ ಅಂತ ಹೇಳುವಾಗ, ದೇವರ ಮಕ್ಕಳೇ ನಿಮ್ಮ ಪರಿಸ್ಥಿತಿ ಹೇಗಿದೆ, ನಿಮ್ಮ ಪರಿಸ್ಥಿತಿ ಹೇಗಿದೆ? ಈ ಕರ್ತನು ಅದ್ಭುತ ಮಾಡುವನು, ನಿಮ್ಮ ಜೀವಿತಗಳನ್ನು ಬದಲಾಯಿಸುವನು. ಸೋತು ಹೋಗದಿರಿ, ಸೋತು ಹೋಗದಿರಿ. ಈ ವಾಕ್ಯಗಳನ್ನು ನೋಡುತ್ತೇವೆ, ನೀವು ಸಹಿಸಬಹುದಾದ ಶೋಧನೆ, ನಿಮ್ಮ ಕಷ್ಟಗಳಲ್ಲಿ ಪರಿಶೋಧನೆಗಳಲ್ಲಿ ದೇವರ ಪ್ರಸನ್ನತೆ, ದೇವರು ಮತ್ತೆ ಬಂದು ನಿಮ್ಮೊಟ್ಟಿಗೆ ಮಾತನಾಡಿ ನಿಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸುತ್ತಾನೆ. ಯೋಸೇಪನನ್ನು ನಾವು ಜ್ಞಾಪಕ ಮಾಡಿಕೊಳ್ಳುತ್ತೇವೆ, ಯೋಸೇಪನಿಗೆ ಅವನ ಅಣ್ಣಂದರಿಂದ ಬಂದಂಥ ಶೋಧನೆಗಳನ್ನು, ಅಯ್ಯೋ ನನ್ನ ಜೀವಿತ ಯಾಕೆ ಈ ರೀತಿ ಆಗೋಯಿತು, ನನ್ನನ್ನು ಬಾವಿಯಲ್ಲಿ ಹಾಕಿದರು, ನನ್ನನ್ನು ಅವನಿಗೆ ಪೋಟಿಬರ್ನಿಗೆ ಮಾರಿಬಿಟ್ರು, ನನಗೆ ನನ್ನ ಸೆರೆಮನೆಗೆ ಹಾಕಿಬಿಟ್ರು, ನನ್ನ ಜೀವಿತ ಈ ರೀತಿಯಾಗಿ ಆಯಿತಲ್ವಾ ಅಂತ ಅವನು ಅಂದುಕೊಳ್ಳಲಿಲ್ಲ. ಬದಲಾಗಿ ಆದಿಕಾಂಡ ಗ್ರಂಥ 50:20 ಅವನು ಹೇಳ್ತಾನೆ ವಾಕ್ಯದಲ್ಲಿ, ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು, ಈಗ ಅನುಭವಕ್ಕೆ ಬಂದ ಪ್ರಕಾರವೇ ಅನೇಕ ಪ್ರಾಣಿಗಳಿಗೆ ಸಂರಕ್ಷಣೆ ಉಂಟಾಗುವಂತೆ ಮಾಡಿದನು. ಮುಂಚೆ ಬರಬಹುದಾದಂಥ ವಿಪತ್ತನ್ನು, ಬರಗಾಲವನ್ನು ತಿಳಿದ ದೇವರು ದೇವಭಕ್ತನಾದ ಯೋಸೇಫನನ್ನು ಮೊದಲೇ ಸಿದ್ಧಪಡಿಸಿದನು. ಆ ಸ್ಥಾನಕ್ಕೆ ಅವನು ಹೇರಬೇಕಾದರೆ ಮೊದಲ ಸ್ಥಾನದಿಂದ ಗುಂಡಿಯೊಳಗೆ ಬೀಳಬೇಕಾಯಿತು, ಅವನ ಬಟ್ಟೆ ಕಿತ್ಕೊಳ್ಬೇಕಾಯಿತು, ಅವನನ್ನು ಪೊಟಿಪರ್ನಿಗೆ ಮಾರಬೇಕಾಯಿತು, ಅಲ್ಲಿಂದ ಅವನು ಸೆರೆಮನೆಗೆ ಬೀಳಬೇಕಾಯಿತು. ಇಷ್ಟೆಲ್ಲ ಕಷ್ಟಗಳನ್ನು ಸಹಿಸಿಕೊಂಡನು, ಪರಿಶೋಧನೆಗೆ ಒಳಗಾದನು, ಪ್ರಧಾನಮಂತ್ರಿಯಾದನು. ದೇವಭಕ್ತರೇ, ನೀವು ನಿಮ್ಮ ಜೀವಿತದಲ್ಲಿ ಕಷ್ಟಗಳನ್ನು ಅನುಭವಿಸುತ್ತಾ ಇದ್ದೀರಿ ಎಂದು ನನಗೆ ಗೊತ್ತು, ಪರಿಶೋಧನೆಗಳನ್ನು ಅನುಭವಿಸ್ತಾ ಇದ್ದೀರಿ ಅಂತ ಗೊತ್ತು. ದೇವರು ಒಂದು ಉತ್ತಮವಾದ ಉದ್ದೇಶವನ್ನು, ಸಂಕಲ್ಪವನ್ನು ನಿಮ್ಮ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ ದೇವರು ಇಟ್ಟಿದ್ದಾರೆ, ದೇವರಿಗೆ ಸ್ತೋತ್ರ. ಇನ್ನೊಂದೇನೆಂದರೆ, ನಾವು ಸಣ್ಣ ಕಷ್ಟಗಳನ್ನು, ಪರಿಶೋಧನೆಗಳನ್ನು ಒಳಗಾಗುವಾಗ ಅದು ಪರಿಶೋಧನೆ ಕಷ್ಟಗಳು ನಮಗೆ ತಾಳ್ಮೆಯನ್ನು ಉಂಟು ಮಾಡುತ್ತವಂತೆ. ಒಂದು ದೊಡ್ಡ ಕಾರ್ಯಕ್ಕೂ, ದೊಡ್ಡ ಲಾಭಕ್ಕೂ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು 10:36 ನೋಡುತ್ತೇವೆ, ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಿಕೊಳ್ಳಬೇಕಾದರೆ ನಿಮಗೆ ತಾಳ್ಮೆ ಬೇಕು, ತಾಳ್ಮೆ ಬೇಕು. ಹೌದು ದೇವರ ಮಕ್ಕಳೇ, ಅಬ್ರಹಾಮನನ್ನು ದೇವರು ಕರೆದುಬಿಟ್ರು, ಅಬ್ರಹಾಮನು ತನ್ನವರನ್ನ ಬಿಟ್ಟು ಬಂದುಬಿಟ್ಟ, ಎಲ್ಲಿ ಇರಬೇಕು, ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು ಗೊತ್ತಿಲ್ಲ, ಆದರೆ ದೇವರೇನು ವಾಗ್ದಾನ ಮಾಡಿಬಿಟ್ರು. ಆ ವಾಗ್ದಾನವನ್ನು ಪಡ್ಕೊಳ್ಳಬೇಕಾದ್ರೆ ಅಬ್ರಹಾಮನು ಕಾಯಬೇಕಾಯಿತು, ಅಬ್ರಹಾಮನು 25 ಕಾಯಬೇಕಾಯಿತು. ಹೌದೇವ್ರ ಮಕ್ಕಳೇ, ಮೋಶೆ 40 ಕಾಯಬೇಕಾಯಿತು, ನೋಹನ ಕಾಲದಲ್ಲಿ 120 ಅವನು ಕಾಯಬೇಕಾಯಿತು. ಅನೇಕ ಸ್ತ್ರೀಯರು ತಮ್ಮ ಸಂತಾನಕ್ಕಾಗಿ, ಆಶೀರ್ವಾದಕ್ಕಾಗಿ, ತಮ್ಮ ಇದಕ್ಕಾಗಿ ವರ್ಷಗಳು ಕಾಯಬೇಕಾಯಿತು. ವಾಗ್ದಾನದ ಫಲವನ್ನು ನೀವು ಹೊಂದಿಕೊಳ್ಳಬೇಕಾದರೆ, ದೇವರು ನಿಮಗೆ ಮಾಡಿದ ವಾಗ್ದಾನವು ನಿಮಗೆ ಸಿಕ್ಕಬೇಕಾದರೆ, ಬೇಗನೆ ದೇವರು ನನಗೆ ಇವತ್ತು ವಾಗ್ದಾನ ಮಾಡಿದ್ದಾನೆ, ನಾಳೆ ಅದನ್ನು ನನಗೆ ಕೊಟ್ಟು ಬಿಡುತ್ತಾನೆ ಅಂತ ನೆನೆಸಬೇಡ್ರಿ. ತಾಳ್ಮೆ ಬೇಕು, ಬಟ್ ಅದನ್ನು ಹೊಂದಿಕೊಳ್ಳುತ್ತೀರಿ. ದೇವರು ಖಂಡಿತವಾಗಿ ಮೋಸ ಮಾಡುವುದಿಲ್ಲ. ಹೌದಲ್ವಾ? ನಾವು ಕೇಳ್ತಾ ಇದ್ದೀವಿ ಅಬಕ್ಕೂಕ 2:3 ತಾಳ್ಮೆಯಿಂದಿರಬೇಕು, ತಾಮಸವಾಗದು, ಮೋಸವಾಗುವುದು, ತಕ್ಕ ಕಾಲದಲ್ಲಿ, ಕ್ಲುಪ್ತ ಕಾಲದಲ್ಲಿ ಸಕಲವೂ ನಡೆಯುವುದು. ದೇವ ಮಕ್ಕಳೇ, ಈ ಒಂದು ಅನೇಕರ ವಿಚಾರದಲ್ಲಿ ನಾವು ನೋಡುವಾಗ ಅದೇ ಆಯಿತು. ಯೋಬನು ಒಂದು ಮಾತು ಹೇಳ್ತಾನೆ, ಯೋಬನ ಗ್ರಂಥದಲ್ಲಿ 1:21 ಹೇಗೆ ತಾನು ಎಲ್ಲವನ್ನು ಅನುಭವಿಸಿದನು. ಹಲ್ಲೆಲೂಯ. ಸೊ ಅಷ್ಟು ಸುಲಭವಾದ ವಿಷಯ ಅಲ್ಲ. ಏನೂ ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು, ಏನೂ ಇಲ್ಲದವನಾಗಿಯೇ ಗತಿಸಿ ಹೋಗುವೆನು, ಯಹೋವನೇ ಕೊಟ್ಟನು, ಯಹೋವನೇ ತೆಗೆದುಕೊಂಡನು, ಯಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಎಂದು ಹೇಳಿದನು. ಸುಲಭವಲ್ಲ ದೇವ ಮಕ್ಕಳೇ ಇದನ್ನು ಹೇಳಲಿಕ್ಕೆ, ಆದರೆ ಆ ಕಷ್ಟವನ್ನು ಯೋಬನು ಸಹಿಸಿಕೊಂಡನು, ಯೋಸೇಫನು ಸಹಿಸಿಕೊಂಡನು, ಅಬ್ರಹಾಮನು ಸಹಿಸಿಕೊಂಡನು,
ಮೋಶೆ ಸಹಿಸಿಕೊಂಡನು, ನೋಹನು ಸಹಿಸಿಕೊಂಡನು, ಎಲ್ಲ ಭಕ್ತರು ಈಗ ಹೇಳ್ತಾ ಹೋದ್ರೆ ಎಲ್ಲ ಭಕ್ತರು ಸಹಿಸಿಕೊಂಡ್ರು. ಪೌಲ ಭಕ್ತನು ಹೇಳ್ತಾನೆ 2 ಕೊರಿಂಥದಲ್ಲಿ 11:23-28 ಎಷ್ಟು ಭಯಂಕರವಾದ, ಅನೇಕ ಸಾರಿ ಪ್ರಾಣಾಪಾಯ, ಹಸಿವೆ, ಕಣ್ಣೀರು, ವೇದನೆಗಳು ಎಲ್ಲ ಬಂದವು. ಆದರೆ ಕೊನೆಯಲ್ಲಿ ಪೌಲನು ಹೇಳ್ತಾನೆ, ನನ್ನ ಓಟವನ್ನು ಓಡಿದ್ದೇನೆ, ಸ್ಥಿರಚಿತ್ತದಿಂದ ಓಡಿದ್ದೇನೆ. ಹಾಲೆಲೂಯ. ನೀವು ನಾನು ಓಡ್ತಾ ಇದ್ದೇವೆ. ಈ ಓಟದ ಮಧ್ಯದಲ್ಲಿ ಕಷ್ಟಗಳು ಬರ್ತವೆ, ಕುಟುಂಬದಲ್ಲಿ ಶೋಧನೆಗಳು ಬರ್ತವೆ, ಗಂಡ ಹೆಂಡತಿಯರ ಮಧ್ಯೆ ಸಂಕಟ, ಮಕ್ಕಳು ತಂದೆ ತಾಯಿಗಳ ಮಧ್ಯೆ ಸಂಕಟ, ರೋಗದ ಸಮಸ್ಯೆ, ಆ ಸಾಲದ ಸಮಸ್ಯೆ, ಜಾಬ್ ಇಲ್ಲದೆ ಇರುವಂಥ ಸಮಸ್ಯೆ, ನಿಮ್ಮ ಸಮಸ್ಯೆಗಳು ಯಾವಾಗಲೂ ಎದ್ದು ಕಾಣಿಸ್ತವೆ. ಆದರೆ ದೇವರು ಹೇಳ್ತಾನೆ, ನೀವು ಸಹಿಸಬಹುದಾದಂಥ ಶೋಧನೆ ನಾನು ನಿಮಗೆ ಕೊಡ್ತೇನೆ ಹೊರತು ಅದಕ್ಕಿಂತ ಹೆಚ್ಚಾದದ್ದು ನಾನು ನಿಮಗೆ ಕೊಡುವುದಿಲ್ಲ ಎಂದು ಹೇಳ್ತಾನೆ. ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ದೇವರು ಹೇಳುವ ಮಾತನ್ನು ಕೇಳುತ್ತೀರಾ? ಕಷ್ಟಗಳನ್ನು ಹಾದು ಹೋಗುವ ನೀವು, ಪರಿಶೋಧನೆಗಳನ್ನು ಹಾದು ಹೋಗುವಂಥ ನಿಮ್ಮ ಜೀವಿತದಲ್ಲಿ ದೇವರು ಒಂದು ವಾಗ್ದಾನವನ್ನು ಮಾಡ್ತಾ ಇದ್ದಾನೆ, ಒಂದು ಮಾತನ್ನು ಕೊಡ್ತಾ ಇದ್ದಾನೆ. ಅದೇನೆಂದರೆ, ನೀವು ಪರಿಶೋಧಿತರಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ನಿಮಗೆ ಕೊಡ್ತಾನೆ. ಜೀವ ಕಿರೀಟವನ್ನು, ನಿತ್ಯ ಜೀವವನ್ನು, ನಿಮ್ಮ ಹೆಸರನ್ನು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಿಸಿ ನಿತ್ಯ ಕಾನಾನಾದಂಥ, ಪರಮ ಕಾನಾನಾದಂಥ ಪರಲೋಕ ರಾಜ್ಯಕ್ಕೆ ನಿಮ್ಮನ್ನು ನನ್ನನ್ನು ದೇವರು ಸೇರಿಸಲಿಕ್ಕೆ ಸಿದ್ಧವಾಗಿದ್ದಾನೆ. ಆದ್ದರಿಂದ ದೇವರನ್ನು ಆಶ್ರಯಿಸೋಣ, ದೇವರನ್ನ ಕೇಳೋಣ. ಪರಾತ್ಪರನೇ, ಪರಿಶುದ್ಧನೇ, ಪ್ರೀತಿಯ ತಂದೆಯೇ, ಈ ದಿನಕ್ಕಾಗಿ, ಈ ವಾಗ್ದಾನಕ್ಕಾಗಿ, ಈ ಸಂದೇಶಕ್ಕಾಗಿ ನಿಮಗೆ ಸ್ತೋತ್ರ. ಹೌದಪ್ಪ, ನಾವು ಕಾಯುತ್ತಿದ್ದೇವೆ, ನೀವು ನಮಗೆ ಹೇಳಿದ್ದೀರಿ. ದೇವರೇ ಕತ್ತನೆ, ನಾವು ನಿನ್ನೇ ನಿರೀಕ್ಷಿಸಿದ್ದೇವೆ. ಕಷ್ಟಗಳು, ಪರಿಶೋಧನೆಗಳು ನಮ್ಮ ಜೀವಿತದ ಪ್ರತಿದಿನದ ಭಾಗವಾಗಿವೆ. ಅಪ್ಪ, ಕಣ್ಣೀರು, ವೇದನೆ, ಸಂಕಟಗಳು ಜಾಸ್ತಿಯಾಗಿವೆ. ಸಹಿಸಿಕೊಳ್ಳಲಾರದ ವೇದನೆ, ಹೇಳಿಕೊಳ್ಳಲಾರದಂಥ ನೋವು, ಏನು ಮಾಡಬೇಕು ಅಂತ ಗೊತ್ತಿಲ್ಲದಂಥ ಪರಿಸ್ಥಿತಿ ಇರುವಾಗಲೂ ನೀನು ಹೇಳ್ತಿ, ಮಕ್ಕಳೇ, ನಿಮ್ಮ ಕೈಲಾಗದ್ದು, ಮಿತಿ ಮೀರಿದ್ದು, ನಿಮಗೆ ಸಹಿಸಲಾರದ ಸಂಕಟವನ್ನು, ಶೋಧನೆಯನ್ನು ನಾನು ಕೊಡುವುದಿಲ್ಲ. ಆ ಶೋಧನೆ ಬರುತ್ತಲೇ ಅದರಿಂದ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ನಾನು ಮಾಡುತ್ತೇನೆಂದು ಹೇಳಿದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ. ಸಹಿಸಲಾರದ ವೇದನೆ ಇರುವಂಥ ಈ ಮಕ್ಕಳ ಜೀವಿತದಲ್ಲಿ ಅದನ್ನು ಬೇಗನೆ ನೀಗಿಸು. ನನ್ನ ಕೃಪೆಯಿಂದ ಈ ಪರಿಶೋಧಿತರಿಂದ, ಆ ಒಂದು ಶೋಧನೆಯಿಂದ ಅವನ್ನು ಬಿಡಿಸು ದೇವರೇ. ಈ ಕಷ್ಟಗಳಿಂದ, ಕಣ್ಣೀರಿನಿಂದ ಇವನ್ನು ಬಿಡಿಸು ಎಂದು ಬೇಡಿಕೊಳ್ಳುತ್ತೇನೆ. ಖಂಡಿತವಾಗಿ ಆ ಕಾರ್ಯವನ್ನು ಮಾಡಿ ನೀನೇ ಮಹಿಮೆ ಹೊಂದುತ್ತಿ ಎಂದು ಈ ಪ್ರಿಯ ದೇವ ಮಕ್ಕಳನ್ನು ನಿನ್ನ ಕರದಲ್ಲಿ ಒಪ್ಪಿಸಿಕೊಡುತ್ತಾ ಅದ್ಭುತ ಮಾಡೆಯಾಯಿತು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆಯೇ, ಆಮೆನ್, ಆಮೆನ್. ಪ್ರೀತಿಯ ದೇವ ಮಕ್ಕಳೇ, ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಿ ತನ್ನ ಕೃಪೆಯಿಂದ ಆಧರಿಸಲಿ. ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.